Sir. Ana, ana. ನಾನು ಸಹ ನಿಮ್ಮ ಮಂಡೇ ಟ್ರಾಲ್ ಬಂದಿದೆ ಒಂದು ದಿವಸ ಅಂದ್ರೆ ಒಂದು ಸಂಖ್ಯೆ ಮುಂಚೆ ಬಂದಿದೆ ಆದ್ರೆ ಇವತ್ತು ಖಂಡಿತವಾಗೂ ನಿಮಗಿರೋ ಹೋಮ್ವರ್ಕ್ ನೋಡಿದ್ರೆ ಖಂಡಿತವಾಗೂ ಸೈಕ್ಲಿಂಗ್ ಸಾಧ್ಯ ಆಗ್ತೀರಾ ಅಂತ ನಾನಾದ್ರೂ ಭಾವಿಸ್ತೀನಿ ನೀವು ಹತ್ತು ದಿವಸದಿಂದ ನಿಮ್ಮ ಊರಲ್ಲಿ ಸ್ಟ್ರೈಕ್ ಮಾಡಿದ್ದೀರಾ ನಿನ್ನೆ ಹದಿನೈದು ದಿವಸದಿಂದ ಸ್ಟ್ರೈಕ್ ಮಾಡಿದ್ದೀರಾ ಇವತ್ತು ನಿನ್ನೆಯಿಂದ ಇಲ್ಲಿ ತಾಲೂಕು ಆಫೀಸ್ ಆಗಿದ್ದೀರಾ ನಾನು ತಾಲೂಕು ಕಚೇರಿಗೆ ತಹಸೀಲ್ದಾರ್ಗೆ ವಿಶೇಷವಾಗಿ ನಾನು ಅವ್ರಿಗೆ ಕೇಳ್ಕೊಳ್ಳೋದೇನಂದರೆ ಒಂದು ನಿಮ್ಮ ಕ್ಯಾಂಪಸ್ಸಲ್ಲಿ ಇವತ್ತು ಇಷ್ಟು ಜನ ಬಂದು ಸ್ಟ್ರೈಕ್ ಮಾಡಿದ್ರು ನಿಮಗೆ ಸಿವಿಲ್ ಕೇಳ್ಕೊಳ್ಳುವ ಅಂತ ಈ ಸಂದರ್ಭದಲ್ಲಿ ಕೇಳಿಸ್ತಾರೆ ಸಿವಿಲ್ ಕೇಳಿದ್ದು ಯಾವುದೋ ಒಂದು ಒಬ್ಬರು ಇಬ್ಬರು ಬಂದಿದ್ರು ಅಂತಲ್ಲ ಒಂದು ಊರಿನ ಪೂರ್ತಿ ಗ್ರಾಮಸ್ಥರು ಹೆಣ್ಮಕ್ಳು ವಯಸ್ಸಾದವರು ಮಕ್ಕಳು ಎಲ್ಲ ಕರ್ಕೊಂಡ್ಬಂದು ಕೂತಿದ್ದಾರೆ ತಹಸೀಲ್ದಾರ್ಗೆ ಫಸ್ಟು ಧ್ಯಾನ ಇರಬೇಕಿತ್ತು ಮತ್ತು ನೀವು ಹದಿನೈದು ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇರೋದನ್ನ ತಹಸೀಲ್ದಾರು ಶಿಕ್ಷೆ ಕೇಳಿರ್ತಾರೆ ಡಿ ಸಿ ಏನೋ ಕೈಯಲ್ಲಿ ಮಳೆ ಹಾಕೊಂಡಿದ್ರು ಏನೋ ಅಂತ ಆ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಒಬ್ಬ ಡಿ ಸಿ ಇರ್ಬೋದು ಒಬ್ಬ ತಹಸೀಲ್ದಾರು ಜವಾಬ್ದಾರಿ ಆಗುತ್ತೆ ಈ ರೀತಿ ಇದ್ದಾಗ ಸ್ಟ್ರೈ ಮಾಡಿ ನಾನು ತಹಸೀಲ್ದಾರ್ ನೀವು ಫೋನ್ ಮಾಡಿ ಮಾತಾಡಿದೆ ನೀವು ಒಂದು ತಿಂಗಳು ಒಂದು ವಾರ ಪಟ್ಟಿಗೆ ಕೆಲಸ ನಿಲ್ಲಿ ರೈತರ ಕುಸಮ ಮಾತಾಡಿ ಅದೇನೋ ಬಗೆಯಿರಿಕಂದ್ರೆ ಬಗೆಯಲ್ಲಿ ನಾನು ಇಷ್ಟಕ್ಕಾಗಿ ಇಷ್ಟಕ್ಕಾಗಲಿ ಅಂದರೆ ಸ್ಟ್ರೈಕ್ ಮಾಡ್ಕೊಂಡಿದ್ದ ನಿಮ್ಮ ಕ್ಯಾಂಪಸ್ ಒಳಗಡೆ ಸ್ಟ್ರೈಕ್ ಮಾಡ್ಕೊಂಡಿದ್ದು ಕುಂತ್ಕೊಂಡು ಒಳ್ಳೆಯಲ್ಲ ಅಂತ ನಾನು ಹೇಳಿದ್ದೀನಿ ಡಿ ಸಿ ಇವತ್ತು ಫೋನ್ ಮಾಡ್ತೀನಿ ಸಿಗ್ತಾ ಇರೋರು ಡಿ ಸಿ ಇವತ್ತು ನಾನು ಕೂಡ ಮಾತಾಡ್ತೀನಿ ಇವತ್ತು ಏನು ನೀವೆಲ್ಲ ಸೇರಿದ್ದೀರ ನಿಮ್ಮ ಗ್ರಾಮಸ್ಥರಲ್ಲಿ ಏನಾಗಿದೆ ಪ್ರೆಜರ್ ಮಾಡ್ತಾರೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ತಹಸೀಲ್ದಾರ ಏನಂದರೆ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲ ರೂಲ್ಸ್ ಪ್ರಕಾರ ಇದೆ ಅಂತ ಹೇಳ್ತಾರೆ ನಾವು ರೈತರಿಗಿಂತ ಯಾವ ರೂಲ್ಸ್ ಇಲ್ಲ ಯಾವ ಕಾನೂನು ಇಲ್ಲ ರೈತರೇ ಕಾನೂನು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮ ಏನು ಹೋರಾಟ ಏನಿದೆ ಈ ಹೋರಾಟಕ್ಕೆ ಖಂಡಿತವಾಗೂ ನಮ್ಮ ಬೆಂಬಲ ಸಹ ಇರುತ್ತೆ ನಾವು ನಿಮ್ಮ ಊರ ಹತ್ರ ಬಂದು ಊರಲ್ಲಿ ಸ್ಟ್ರೈಕ್ ಮಾಡಬೇಕು ಬರಬೇಕು ಅಂದ್ಕೊಂಡು ಆದರೆ ಬಂದು ಯಾಕೆ ಅಲ್ಲೆಲ್ಲ ಬಂದ ಮಾಡೋದು ಮತ್ತು ಊರವರೆ ಕುತ್ತಿ ಬಗೆಹರಿಸ್ಕೊಳೋ ಒಂದು ಮಟ್ಟಕ್ಕೆ ಬಿಡುತ್ತಿದ್ದು ಹೋರಾಟ ಅಂತ ನಾನು ಅನ್ಕೊಂಡಿದೆ ಆದರೆ ನಮಗೇನೋ ಇದು ಊರಲ್ಲಿ ಬಗೆಹರಿಸ್ಕೊಳಕ್ಕಾಗ ಮಟ್ಟ ಆಗಿ ಇವತ್ತು ತಾಲೂಕಿನ ಎಕ್ಸ್ಪರ್ಟ್ ಬಂದು ಇವತ್ತು ಸ್ಟ್ರೈಕ್ ಮಾಡೋವಂಥ ವಿಷಯ ಇದೆ ಇದಕ್ಕೆ ಚುನಾಯಿತ ಪ್ರತಿನಿಧಿಗಳು ಅವರೂ ಸಹ ಜವಾಬ್ದಾರಿಗಳಾಗುತ್ತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರಾಜೇಂದ್ರ ಅವರು ಎಮ್ ಎಲ್ ಸಿ ರಾಜೇಂದ್ರ ಅವರು ನಾನು ಫೋನ್ ಮಾಡಿ ಹೇಳಿದೆ ಈಗ ಈ ರೀತಿ ಆಗಿದೆ ಅಂತ ಅವರು ಸಹ ನಾನು ಬೇರೆ ಕಾರ್ಯಕ್ರಮದಿಂದ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ನಿಮ್ಗೆ ಸಹಾಯ ಮಾಡ್ತಾರೆ ಇದೇನೋ ಯಾರು ಒಂದ್ಕೊಂಡ್ಕೊಳ್ಳಲ್ಲ ಎಲ್ಲ ಪಕ್ಷಗಳು ಬಹಳ ನಿಂತಿದ್ದಾರೆ ಇವತ್ತು ಅದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಸಂಶಯ ಬೇಡ ಯಾವುದೇ ರೀತಿ ಅನ್ಕೊಂಡು ಹೃದಯ ಕಡೆಯ ಕಟ್ಟೆ ಕಡೆಯ ಜನ ನಿಮ್ಮ ಕೋಲಾರದ ನಿಮ್ಮ ಊರಿನ ಪರ ಕೋಲ್ಕತ್ತ ಪರ ನಿಂತಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಇಬ್ಬರು ಗ್ರಾಮ ಪರ ನಿಂತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಇವತ್ತು ಖಂಡಿತವಾಗೂ ನಾವು ಸಾಯಂಕಾಲವರೆಗೂ ನೋಡಿ ಸಾಯಂಕಾಲ ಅವ್ರಿಗೆ ಬರಲಿಲ್ಲ ಅಂದರೆ ನೀವು ಬೀಗ ಹಾಕಿ ಅದೇ ಸಾಮಿ ಬೆಂಬಲವನ್ನು ಇರ್ತದೆ ಅಂತ ನಾನು ಅದಕ್ಕೆ ನಮ್ಮ ಖಂಡಿತವಾಗ ನಮ್ಮ ಬೆಂಬಲ ಇರ್ತದೆ ನಾವು ಹೆಚ್ಚಿನ ಹೊತ್ತು ಮತ್ತು ಜಾಸ್ತಿ ಬಂದಿಲ್ಲ ಅಂದರೆ ಸುಮ್ಮನೆ ರಾಜಕೀಯ ಬೆಳ್ಕೊಂಡ್ಬಿಡ್ತಾರೆ ಅಂತ ನಾವು ಸುಮ್ಮನೆ ನೋಡಿ ಬಂದಿಲ್ಲ ಆದರೆ ಇವತ್ತು ರಾಜಕೀಯ ಕಾರಣ ಹೋಗಲಿ ಸಾರಕಾರಣ ಹೋಗಲಿ ನಿಮ್ಮ ಪರ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವಾದರೂ ಇಷ್ಟಪಡ್ತೀವಿ ನೀವು ಹೋರಾಟ ಮಾಡಿ ನೀವು ದಯಮಾಡಿ ಎಲ್ಲೇ ಥರದ ನಿಮ್ಮ ಹೋರಾಟಕ್ಕೆ ನಮ್ಮ ಸಹಾಯ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕಾಗಿ ಇಷ್ಟಪಡ್ತೀನಿ ನಾನು ಸಾಧ ತಹಸೀಲ್ದಾರ ಮತ್ತು ಡಿ ಸಿ ಅವರಿಗೆ ವಿಶೇಷವಾಗಿ ಮನವಿ ಮಾಡ್ಕೊಳ್ಳೋದು ಒಂದು ತಿಂಗಳು ಮನೆ ಮಿಸ್ರಿ ಊರವ್ರ ಹತ್ರ ಮಾತಾಡಿ ಮಾತಾಡಿ ಅದನ್ನು ಬಗೆಹರಿಸ್ಕೊಳೋ ಅಂತ ಕೆಲಸ ಮಾಡಿ ಊರವ್ರು ಒಪ್ಕೊಂಡು ನೆಸ್ತಿ ಈಗ ಮುಚ್ಚಿಕೊಡ್ತಿ ಇದೇ ಬಂಡೆ ಬೇಕು ರೋಡಿಗೆ ಅಂತ ಏನು ಕಾನೂನು ಯಾವುದು ಬರ್ತಿಲ್ಲ ಬೇರೆ ಕಡೆಯಿಂದ ತರ್ಬೋದು ಅವರು ಏನಾಗುತ್ತೆ ಅವ್ರಿಗೆ ಕೋಟಿ ಹತ್ತು ರೂಪಾಯಿ ಕಾಂಟ್ರಾಕ್ಟ್ ದುಡ್ಡು ಕೊಡ್ತಾರೆ ಅಧಿಕಾರಿಗಳು ದುಡ್ಡು ಕೊಡ್ತಾರೆ ಸರಿ ಮಾಡಿ ಬಂಡೆಯನ್ನು ನಿಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಡಿ ಸಿ ಇರ್ಬೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಇದಕ್ಕೆ ಬಂದು ಇನ್ವಾಲ್ವ್ಮೆಂಟ್ ಆಗಿ ಇದ್ರ ಬಗ್ಗೆ ಸ್ವಂತ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮ ಹೋರಾಟಕ್ಕೆ ಜೈವಾಗಿ ಅಂತೇಳಿ ನಾನು ಮಾಡ್ಕೊಡ್ತೀನಿ ಜೈ ಜೈ ಕರ್ನಾಟಕ ಉದ್ದೇಶಕ್ಕೆ ದಾನೇಗೌಡರು ಮಾತಾಡ್ತಾರೆ ಪ್ರತಿಭಟನೆಗೆ ನಾವು ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಂಪೂರ್ಣವಾದ ಬೆಂಬಲವನ್ನು ನಾವು ಘೋಷಿಸಿದ್ದೀವಿ ನಿಮ್ಮ ಬೆಂಬಲಕ್ಕೆ ನಾವು ಸದಾ ನಿಂತಿರ್ತೀವಿ ಏನು
ಒಬ್ಬ ಶಾಸಕನೋ ಅಥವಾ ಒಬ್ಬ ಮಿನಿಸ್ಟ್ರೋ ಒಂದು ಸ್ಟ್ರೈಕ್ ಮಾಡಿದ್ರೆ ಆ ಸ್ಥಳಕ್ಕೆ ಡಿ ಸಿ ಅಥವಾ ತಹಸೀಲ್ದಾರ್ ಇಮಿಡಿಯೇಟ್ ಬರ್ತಾರೆ. ದೇಶಕ್ಕೆ ಅನ್ನ ನೀಡ ರೈತ ಸ್ಟ್ರೈಕ್ ಮಾಡ್ತಿದ್ರು, ಒಬ್ಬ ಡಿ ಸಿ ಆಗಲಿ ತಹಸೀಲ್ದಾರ್ ಆಗಲಿ ಬಂದು ಇವ್ರು ಕುಂದು ಕೊಡ್ತಾರೆ ವಿಚಾರಿಸ್ತಿಲ್ಲ ಅಂದ್ರೆ ಇವ್ರು ಇನ್ ಯಾರನ್ನ ಕಾಯ್ದಿಟ್ಟಿದ್ದಾರೆ? ಇವರು ಇವ್ರು ರಾಜಕಾರಣಿಗಳು ಕಾಯ್ದಿಟ್ಟಿದಾರ? ರೈತರನ್ನ ಕಾಯ್ದಿಕ್ಕೆ ಸರ್ಕಾರ ಇವ್ರನ್ನ ನೇಮಿಸಿರೋದು. ದಯಮಾಡಿ, ಏನ್ ನಮ್ಮ ರೈತರದ ಸಮಸ್ಯೆ ಇದೆ, ಇದನ್ನ ತಾಲೂಕು ಆಡಳಿತ ಮಂಡಳಿ ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು, ಕೂಡಲೇ ಕ್ರಮ ವಹಿಸಿ ಸರ್ಕಾರದ ಕ್ರಮಗಳು ಅಥವಾ ಸರ್ಕಾರದ ನೀತಿ ಧೋರಣೆಗಳು ಏನೇ ಇರಲಿ ಅದನ್ನೆಲ್ಲ ಬದಿಗೊತ್ತಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ನಡ್ಕೋಬೇಕು. ಕೂಡಲೇ ಸರ್ಕಾರದ ಪ್ರತಿನಿಧಿಗಳು ಅಥವಾ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಬಂದು ಈ ಸಮಸ್ಯೆನ ಬಗೆಹರಿಸಿ ಕೋಲ್ಗಟ್ಟ ಗ್ರಾಮದ ಜನತೆಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ.